ಅಲ್ಲಿವರೆಗೆ ನಿನ್ನ ಬಿಡಲ್ಲ ನಾನು. ಅಲ್ಲಯ್ಯ, ಗಾಡಿ ಮುಂದೆ ನೋಡ್ಕೊಂಡು ಓಡ್ಸಕ್ ಆಗಲ್ವಾ ನಿನ್ಗೆ? ಸರ್, ನಾನು ಅದನ್ನೇ ಹೇಳಕ್ ಬಂದೆ ಸರ್. ಸರ್, ನಾನು ನಿಧಾನಕ್ಕೆ ಬರ್ತಿದ್ದೆ ಸರ್. ಇವರೇ ಬೇಗ ಹೋಗು ಬೇಗ ಹೋಗು ಅಂತ ತುಂಬಾ ಇರಿಟೇಟ್ ಮಾಡಿದ್ದು ಸರ್. ಇದಕ್ಕೆಲ್ಲ ಇವರೇ ಸರ್ ಕಾರಣ. ಏನು ಇರಿಟೇಟ್ ಮಾಡಿದ್ರ? ಹೌದು ಸರ್, ಆಟೋ ಹತ್ತಿದ ತಕ್ಷಣ ಶುರು ಮಾಡ್ಕೊಂಡ್ಬಿಟ್ರು ಬೇಗ ಹೋಗು ಬೇಗ ಹೋಗು ಅಂತ. ಏನಮ್ಮ ನೀವ್ ಹೇಳಿದ್ ನಿಜನಾ? ಹೌದು ಸರ್, ನಾನೇ ಹೇಳಿದ್ದು. ಯಾಕೆ ಮೇಡಮ್, ನಿಮ್ಗೇನೋ ಗಡಿಬಿಡಿದೆ ಅಂತ ಪಬ್ಲಿಕ್ ತೊಂದರೆ ಆದ್ರೂ ಪರವಾಗಿಲ್ಲ, ನೀವು ಓಡಾಡೋ ಗಾಡಿ ಮಾತ್ರ ಫಾಸ್ಟ್ ಆಗಿ ಹೋಗ್ಬೇಕಾ? ನೋಡಿ, ನಿಮ್ ಜೊತೆ ಮಾತಾಡೋಷ್ಟು ನನಗ್ ಸಮಯ ಇಲ್ಲ. ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೀನಿ. ದಯವಿಟ್ಟು ನಿಮ್ ಅಂತೀನಿ, ನನ್ನನ್ನು ಹೋಗಕ್ ಬಿಟ್ಬಿಡಿ. ಕೈ ಮುಗ್ದು ಕ್ಷಮೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಹೋಗಕ್ ಬಿಟ್ಬಿಡಿ. ನಡಿಯಪ್ಪ ನಡಿಯಪ್ಪ. ಹಲೋ ಮೇಡಮ್, ನನ್ ಸ್ಕೂಟರ್ ರಿಪೇರಿ ಖರ್ಚು ಯಾರು ಕೊಡ್ತಾರೆ? ಅದನ್ನ ಕೊಟ್ಬಿಟ್ಟು ಮುಂದೆ ಹೋಗಿ. ಎಷ್ಟಪ್ಪ, ಎಷ್ಟು ಕೊಡ್ಬೇಕು? ನನ್ ಗಾಡಿ ಆಗಿರೋ ಡ್ಯಾಮೇಜ್ ನೋಡಿದ್ರೆ ಸುಮಾರು 3,000-4,000 ಆಗುತ್ತೆ. ಅದ್ ಕೊಟ್ಬಿಟ್ಟು ಹೋಗ್ತಾ ಇರಿ. 3,000-4,000 ಈಗ ನನ್ನ ಹತ್ರ ಅಷ್ಟೊಂದು ಇಲ್ವಲ್ಲಪ್ಪ. ನೋಡಿ, ಒಂದ್ ಕೆಲ್ಸ ಮಾಡಿ, ನನ್ ಫೋನ್ ನಂಬರ್ ತಗೊಳ್ಳಿ ತಗೊಳ್ಳಿ. ನನ್ ನಂಬರ್ ಹೇಳ್ತೀನಿ, 99. ಈ ನಂಬರ್ ತಗೊಳ್ಳಿ, ನಾಳೆ ನನಗ್ ಫೋನ್ ಮಾಡಿ, ನಿಮ್ ದುಡ್ಡು ಕೊಟ್ಬಿಡ್ತೀನಿ. ಇವತ್ ನನಗ್ ಹೋಗಕ್ ಬಿಡಿ ದಯವಿಟ್ಟು. ನೋಡಿ ಮೇಡಮ್, ನಾನೇನ್ ನಿಮ್ ಕಣ್ಣಿಗೆ ಕಿವಿ ಮೇಲೆ ಹೂ ಮುಟ್ಕೊಂಡಿರೋ ತರ ಕಾಣಿಸ್ತಾ ಇದೀನಾ? ನಾಳೆ ಕೊಡ್ತೀನಿ, ನಾಡಿದ್ ಕೊಡ್ತೀನಿ ಅನ್ನೋರೆಲ್ಲ ನಾನ್ ಬೇಕಾದಷ್ಟು ನೋಡ್ಬಿಟ್ಟಿದೀನಿ. ಇವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಮುಂದೆ ಹೋಗಿ. ನನ್ ನಿಜವಾಗ್ಲೂ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೀನಿ. ಇವತ್ತು ನನ್ನನ್ನ ಬಿಟ್ಟು ಬಿಡಿ ದಯವಿಟ್ಟು, ನನ್ನನ್ನ ನಂಬಿ. ನಾಳೆ ಖಂಡಿತ ದುಡ್ಡು ಕೊಡ್ತೀನಿ ದಯವಿಟ್ಟು. ಏನೆಲ್ಲ ನನ್ ಮುಖ ನೋಡ್ತಾ ಇದೀರ? 5,00,000 ಕೊಟ್ಟು ಹೋಗ್ತಾ ಇರಿ. ಕೊಡ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯ? ಓ, ನನಗೆ ಅವಜ. ಏ ಮುತ್ತಪ್ಪ, ತಪ್ಪಗಿದ್ದೆ ಸರಿ, ಇಲ್ಲಾಂದ್ರೆ ನಾಳೆ ಬಾರ್ಸೇ ಬಿಡ್ತೀನಿ. ಬಾರ್ಸದ? ಏನ್ ಬಾರ್ಸದು? ನೀವು ನನ್ ಮಾವನ್ ವಿಷಯಕ್ಕೆ ಹೋಗಕ್ ಮುಂಚೆ ಈ ಸೊಸೆನ ದಾಟ್ಕೊಂಡು ಹೋಗ್ಬೇಕು.